Hi friends, welcome to Indian Food Paradise, Kannada. Ivattina recipe restaurant style mushroom gravy recipe. Recipe nododikkinta munche nam channel na yaru ostaru nortta idiro, please subscribe maadi, pakkare iranta bell button na click maadi. Aagle naan madanta hosa video notification nimage bartta irutte. Iga banni video nodana. Stove mele ond paanle ittidini, 3 tablespoon ashtu enne serustta idini. Eradu dodda size irulli ithara cut maadidanna enne serisona. Irullina chenagi fry maadkolana. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ 3 ಬ್ಯಾಡಿಗೆ ಮೆಣಸಿನಕಾಯಿ ಸೇರಿಸ್ತಾ ಇದೀನಿ ಎರಡು ಮೀಡಿಯಂ ಸೈಜ್ ಟೊಮೆಟೊ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಟೊಮೆಟೊ ಚೆನ್ನಾಗಿ ಬೆಂದಿದೆ ಈಗ 10 ಗೋಡಂಬಿ ಸೇರಿಸ್ತಾ ಇದೀನಿ 2 ಟೀಸ್ಪೂನ್ ಅಷ್ಟು ವಾಟರ್ ಮೆಲನ್ ಸೀಡ್ಸ್ ಸೇರಿಸ್ತಾ ಇದ್ದೀನಿ ಇದು ಸೇರಿಸಿದಾಗಲೇ ಗ್ರೇವಿ ರಿಚ್ ಟೇಸ್ಟ್ ಇರುತ್ತೆ 1/2 ಟೀಸ್ಪೂನ್ ಅಚ್ಚಕಾರದ ಪುಡಿ 2 ಟೀಸ್ಪೂನ್ ಧನಿಯಾ ಪುಡಿ 1/2 ಸ್ಪೂನ್ ಅರಶಿನದ ಪುಡಿ ಜೀರಿಗೆ ಪುಡಿ 1/2 ಸ್ಪೂನ್ ಈಗ ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಗ್ಯಾಸ್ ಆಫ್ ಮಾಡಿದ್ದೀನಿ ಈಗ ಮಿಕ್ಸಿ ಜಾರಿಗೆ ಹಾಕಿದ್ದೀನಿ ತಣ್ಣಗಾದ ಮೇಲೆ 3 ಟೇಬಲ್ ಸ್ಪೂನ್ ಅಷ್ಟು ಗಟ್ಟಿ ಮೊಸರು ಸೇರಿಸ್ತಾ ಇದ್ದೀನಿ ಮೊಸರು ಹುಳಿ ಇರಬಾರ್ದು ಈಗ ಗ್ರೈಂಡ್ ಮಾಡ್ಕೊಳ್ಳೋಣ ಈಗ ಸ್ಟೌವ್ ಮೇಲೆ ಕಡಾಯಿ ಇಟ್ಟಿದ್ದೀನಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ 1 ಟೀಸ್ಪೂನ್ ಬೆಣ್ಣೆ ಸೇರಿಸ್ತಾ ಇದ್ದೀನಿ ಬೆಣ್ಣೆ ಎಲ್ಲ ಚೆನ್ನಾಗಿ ಕರಗಲಿ 2 ಪೀಸ್ ಚಕ್ಕೆ 4 ಏಲಕ್ಕಿ 3 ಲವಂಗ ಎರಡು ಬಿರಿಯಾನಿ ಎಲೆ ಈಗ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ 3 ಒಣಮೆಣಸಿನಕಾಯಿ 2 ರುಬ್ಬಿದಂಥ ಮಸಾಲೆನ ಸೇರಿಸ್ಕೊಳ್ಳೋಣ 1 ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಸಾಕು ಈಗ 1 ನಿಮಿಷ ಆಗಿದೆ ನೀರು ಸೇರಿಸ್ಕೊಳ್ಳೋಣ 2 ದೊಡ್ಡ ಕಪ್ ಅಷ್ಟು ನೀರು ಸೇರಿಸ್ತಾ ಇದ್ದೀನಿ ನಾನು ಮಾಡ್ತಿರೋಂಥ ಈ ಗ್ರೇವಿ ಕ್ವಾಂಟಿಟಿ 6-7 ಜನಕ್ಕೆ ಆಗೋಷ್ಟು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈ ಗ್ರೇವಿ ಚಪಾತಿ ಬಟರ್ ನನ್ನ ಜೊತೆ ಅಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಕೂಡ ಖಂಡಿತ ಟ್ರೈ ಮಾಡಿ ನೋಡಿ ಗ್ಯಾಸ್ನ ಲೋ ಫ್ಲೇಮ್ ಇಟ್ಟು 5 ನಿಮಿಷ ಕುದಿಸ್ಬೇಕು ಈಗ ಗ್ರೇವಿ ಚೆನ್ನಾಗಿ ಕುದ್ದಿದೆ ಒನ್ ಟೀಸ್ಪೂನ್ ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಈಗ 400 ಗ್ರಾಮ್ ಅಷ್ಟು ಮಶ್ರೂಮ್ನ ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿರೋದನ್ನ ಸೇರಿಸ್ತಾ ಇದ್ದೀನಿ ಈಗ ಲಿಡ್ ಕ್ಲೋಸ್ ಮಾಡಿ 5 ನಿಮಿಷ ಹಾಗೆ ಬೇಯಕ್ಕೆ ಬಿಡೋಣ ಈಗ 5 ನಿಮಿಷ ಆಗಿದೆ ಈಗ ಸ್ವಲ್ಪ ಕಸೂರಿ ಮೇತಿ ಈಗ 4 ಟೇಬಲ್ ಸ್ಪೂನ್ ಅಷ್ಟು ಫ್ರೆಶ್ ಕ್ರೀಮ್ ಸೇರಿಸ್ತಾ ಇದ್ದೀನಿ ಫ್ರೆಶ್ ಕ್ರೀಮ್ ಸೇರಿಸಿದಾಗಲೇ ನಮಗೆ ರೆಸ್ಟೋರೆಂಟ್ ಸ್ಟೈಲ್ ಗ್ರೇವಿ ಇರುತ್ತೆ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತುಂಬಾ ಟೇಸ್ಟಿಯಾದಂಥ ಮಶ್ರೂಮ್ ಗ್ರೇವಿ ರೆಡಿಯಾಗಿದೆ ಈ ರೆಸಿಪಿನ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನಿಮ್ಗೆ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದ